ಕವಿದ ಕಥೆಯು ಅರು ಕವಿದ ಕಥೆಯು ನಾನು ಅದೆ ಪರಿಮಳ ಹೇಳಿದು. ನಿನ್ ಯಾಕೆ ಕಾಲ್ ಮಾಡ್ಲಿಲ್ಲ? ನಿನ್ ಕಾಲ್ ನ ಪಾಸ್ ಮಾಡ್ಬೋದಿತ್ತಲ್ಲ. ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ, ಎಲ್ಲ ನಿಂದ ತಪ್ಪು. ಇವತ್ ನನ್ ಮಕ್ಕಳಿಗೆ ಏನಾಗಿದೆ? ನನ್ಗೂ ಏನ್ ಆಡೋ ಆಸೆ ಇಲ್ಲ. ಇಲ್ ನೋಡಿ, ನಾನ್ ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಅಂತ, ನಿಮ್ಮೆಲ್ರಿಗೂ ಫೇವ್ರೇಟ್ ಆಗಿರೋ ಕ್ಯಾಂಡಿ ಐಸ್ ಕ್ರೀಮ್. ಈಗ ಹೇಳಿ, ಅವಾಗ್ಲೇ ನೀವೆಲ್ರೂ ಸೇರ್ಕೊಂಡು ಯಾಕೆ ಕಿತ್ತಾಡ್ತಾ ಇದ್ದೀರಿ ಅಂತ? ನಾನ್ ಹೇಳ್ತೀನಮ್ಮ, ಚೀರು ಗೋಲ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಬಾಲೇ ಪಾಸ್ ಮಾಡಿಲ್ಲ. ಆ ಕಾರಣದಿಂದ ಚೀರನು ಗೋಲ್ ಮಾಡ್ಲಿಲ್ಲ, ನಾನು ಕೂಡ, ಮತ್ತೆ ಬೇರೆ ಟೀಮ್ ಗೆದ್ ಬಿಡ್ತು. ಇಲ್ಲ ಅಮ್ಮ. ಓಹೋ, ಈಗ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ. ಆ ಮೂರು ಜನರಂತೂ ಎಷ್ಟೇ ತೊಂದರೆ ಬಂದ್ರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ರು. ಆದ್ರೆ ಇಲ್ಲಿ ನೀವು ಮೂರ್ ಜನ ಗೋಲ್ ಮಾಡಕ್ ಆಗ್ಲಿಲ್ವಾ? ಅಯ್ಯೋ, ಮೊದ್ಲು ನನ್ಗೆ ಕೂತ್ಕೊಳ್ಳಕಾದ್ರು ಬಿಡಿ. ಹಾಗಾದ್ರೆ ಅಮ್ಮ, ನೀವ್ ಯಾವ ಮೂರ್ ಜನದ ಬಗ್ಗೆ ಮಾತಾಡ್ತಿದ್ರಿ? ನನ್ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಆ ಮೂರ್ ಜನ ತುಂಬಾ ಒಗ್ಗಟ್ಟಾಗಿದ್ರು. The clever brothers. ಅಯ್ಯೋ, ನನ್ ದೋತಿ ಎಲ್ಲಪ್ಪ, ನನ್ ದುಡ್ಡಿನ ಮೇಲಾಣೆ. ಇಲ್ಲೇ ಎಲ್ಲ ಒಣಗದೆ ಕಿಟ್ಟಿದ್ನಲ್ಲಪ್ಪ. ನನ್ ದೋತಿನ ಒಣಗೋದಿಕ್ಕೆ ಅಂತ ಇಟ್ಟು ಅದ್ರ ಮೇಲೆ ಇದೇ ಕಲ್ಲನ್ನ ಇಟ್ಟಿದೆ. ನನ್ಗನ್ಸುತ್ತೆ ಗಾಳಿಗೆ ಹಾರ್ಕೊಂಡು ಹೋಗಿರ್ಬೇಕು. ವಿಜಯನಗರದಲ್ಲಿ ಮುರಳಿ, ಸುರೇಶ್ ಮತ್ತೆ ಪ್ರಕಾಶ್ ಅವ್ರಿಗೆ ಎಷ್ಟೇ ದೊಡ್ಡ ತೊಂದರೆ ಬಂದ್ರೂ ಮೂರು ಜನ ಸೇರ್ಕೊಂಡು ಅದನ್ನ ಪರಿಹಾರ ಮಾಡ್ತಿದ್ರು. ಸುಮ್ನೆ ಇರು, ಅದು ಗಾಳಿಲಿ ಹಾರೋಗಿರ್ಬೇಕು. ಮೇಲೆ ಇಟ್ಟಿರೋ ಅಂತ ಕಲ್ಲು ಕೆಳಗಡೆ ಬಿದ್ದು ಹೋಗ್ತಾ ಇತ್ತು. ಗಾಳಿಲಿ ಧೋತಿ ಹಾರತ್ತೆ ಮತ್ತೆ ಕಲ್ಲು ಹೀಗ್ ಬೀಳುತ್ತೆ. ಅರ್ಥ ಆಯ್ತೆ? ಇದ್ರ ಅರ್ಥ ಏನು ಅಂತ ಅಂದ್ರೆ, ಖಂಡಿತವಾಗ್ಲೂ ಯಾರೋ ಬೇಕು ಅಂತಾನೆ ಧೋತಿನ ಕದ್ದಿದ್ದಾರೆ. ಅಯ್ಯೋ, ಅದು ಧೋತಿ ಕಂಡ್ರಪ್ಪ, ಸಂಪತ್ತಲ್ಲ ಯಾರಾದ್ರೂ ಎತ್ಕೊಂಡು ಹೋಗೋದಿಕ್ಕೆ. ಏನೇನೋ ಹೇಳ್ತಿರಲ್ಲ, ನಂಬೋ ಹಾಗಿದ್ಯಾ ನಿಮ್ ಮಾತು? ಕೇಶವಣ್ಣ, ಈ ಧೋತಿನ ತಗೊಂಡು ಯಾರೋ ಓಡ್ ಹೋಗ್ತಾ ಇದ್ದ. ಓಡ್ತಾ ಓಡ್ತಾ ಇದೇ ಧೋತಿಗೆ ಸಿಕ್ಕ ಹಾಕೊಂಡು ಕೆಳಗಡೆ ಬಿದ್ದು ಹೋದ. ಇದೇ ನಮ್ ಧೋತಿ ನೋಡಿ, ಇದ್ರಿಂದ ನೀವು ತುಂಬಾ ಬುದ್ಧಿವಂತರು ಅಂತೇನೂ ಸಾಬೀತಾಗೋದಿಲ್ಲ. ಇಲ್ಲಂತೂ ನಮ್ ಬುದ್ಧಿವಂತಿಗೆ ಯಾರು ಬೆಲೆನೇ ಕೊಡೋದಿಲ್ಲ. ತಲೆನೇ ಕೆಡಿಸ್ಕೋಬೇಡ, ಒಂದಲ್ಲ ಒಂದಿನ ಬರುತ್ತೆ ನೋಡ್ತಿರು, ಅವತ್ತು ನಮ್ಮನ್ನ ಎಲ್ರೂ ಹೊಗಳ್ತಾರೆ. ಇದ್ಯಾವ್ದ್ರು ಹೆಜ್ಜೆ ಕೊರ್ತು? ಇಲ್ ನೋಡಿ, ಇಲ್ಲಿಂದ ಯಾರಾದ್ರೂ ಹೋಗೋದನ್ನ ನೀವು ನೋಡಿದ್ರ? ನಾನು ಈಗ್ಲೇ ಹೇಳ್ತೀನಿ. ನೀವೆಲ್ಲರೂ ಸೇರ್ಕೊಂಡು ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನೀವು ಸುಮ್ನೆ ನನ್ನ ಸಮಯನೆಲ್ಲ ಹಾಳು ಮಾಡ್ತಾ ಇದ್ದೀರಾ? ಸೇನಾಪತಿ ಅವರೇ, ಏನಾದ್ರೂ ಗೊತ್ತಾಯ್ತಾ? ಈ ಹೆಜ್ಜೆ ಗುರ್ತನ್ನ ನೋಡಿದ್ರೆ ಈ ದಾರಿನಲ್ಲಿ ಒಂದು ದೊಡ್ಡ ಒಂಟೆ ಹೋಗಿದೆ ಅನ್ನಿಸ್ತಿದೆ. ಅದಕ್ಕೆ ಕೇವಲ ಒಂದೇ ಒಂದು ಕಣ್ಣಿತ್ತು. ಆ ಒಂಟೆ ಮೇಲೆ ಒಂದು ಹೆಂಗಸು ಮತ್ತೆ ಒಂದು ಮಗು ಕೂತಿತ್ತು. ಸೇನಾಪತಿ ಅವರೇ, ಅಲ್ಲ ಇವ್ರಿಗೆ ಹೇಗ್ ಗೊತ್ತು ಅದು ಒಂದ್ ಒಂಟೆ ಜೊತೆ ಈ ಮಗು ಮತ್ತೆ ತಾಯಿ ಹೋದ್ರು ಅಂತ? ಒಂದ್ ವೇಳೆ ಇವ್ರ ಜೊತೆ ಇರೋ ಗೆಳೆಯರೇ ನನ್ನ ಹೆಂಡತಿ ಮತ್ತೆ ಮಗುನ ಕರ್ಕೊಂಡು ಹೋಗಿದಾರ ಅಂತ? ಮುರಳಿ, ಸುರೇಶ್ ಮತ್ತೆ ಪ್ರಕಾಶ್ಗೆ ಸೇನಾಪತಿ ಸೇತು ಇವ್ರ ಮೂರು ಜನ ಕಳ್ಳರ ಜೊತೆ ಸೇರಿದ್ದಾರೆ ಅಂತ ಬಂಧಿಸ್ತಾನೆ. ಮತ್ತೆ ಕರ್ಕೊಂಡು ಹೋಗಿ ಮಹಾರಾಜ ವಿದ್ಯಾಧರನ ಮುಂದೆ ನಿಲ್ಲಿಸ್ತಾರೆ. ಅಂದ್ರೆ ನೀವು ಇವನ ಹೆಂಡತಿ ಮತ್ತೆ ಮಗುನ ನೋಡಿಲ್ಲ ಅಂತಾಯ್ತು?
ಇಲ್ಲ ಮಹಾರಾಜರೇ, ನಾವು ಸೇನಾಪತಿಗಳಿಗೆ ಏನು ಹೇಳುವುದು? ಬರೀ ಗಾಳಿಯ ಸುವಾಸನೆಯಿಂದ, ಭೂಮಿಯ ಕಂಪನದಿಂದ, ಮತ್ತೆ ದೂರ ದೃಷ್ಟಿಯಿಂದ ನೋಡ್ಕೊಂಡು ಹೇಳಿದ್ದು. ಹೌದಾ? ಅಂದ್ರೆ ನೀವು ಮೂರು ಜನ ಇಷ್ಟು ಬುದ್ಧಿವಂತರ? ಹೌದು, ನಾವು ಖಂಡಿತವಾಗ್ಲೂ ಪ್ರಯತ್ನ ಅಂತೂ ಪಡ್ತಾನೆ ಇರ್ತೀವಿ ಮಹಾರಾಜ. ಮಹಾರಾಜರೇ ಮಹಾರಾಜರೇ, ಇದಂತೂ ತುಂಬಾ ಆಶ್ಚರ್ಯ ಪಡುವಂತಹ ಮಾತು. ನೀವು ನನಗೀಗ ಅಪ್ಪಣೆ ಕೊಟ್ರೆ ನಿಮ್ಮ ಈ ಸಮಕ್ಷಮದಲ್ಲೇ ಈ ಮೂರು ಜನಗಳನ್ನ ನಾನು ಪರೀಕ್ಷೆ ಮಾಡಿ ನೋಡ್ತೀನಿ. ಅವಶ್ಯಕವಾಗಿ ಅನುಮತಿ ಇದೆ. ಧನ್ಯವಾದಗಳು ಮಹಾರಾಜ. ಈಗ ನಮ್ಮ ಸೈನಿಕರು ನಿಮ್ಮ ಮುಂದೆ ಒಂದು ದೊಡ್ಡದಾದ ಪೆಟ್ಟಿಗೆನ ತಗೊಂಡು ಬಂದಿಡ್ತಾರೆ. ಆ ಪೆಟ್ಟಿಗೆನ ನೀವು ತೆಗಿದೇನೆ, ನೀವು ಮೂರು ಜನನೂ ನಮಗೆ ಹೇಳಬೇಕಾಗತ್ತೆ ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ. ಯಾರಾದ್ರೂ ಅದನ್ನ ಹೇಗ್ ಹೇಳೋಕಾಗತ್ತೆ? ನಮಗ್ ಅನ್ಸುತ್ತೆ ಇವ್ರು ಇವ್ರ ಮಾತುಗಳಿಂದಾನೆ ಸಿಗಾಕೋತಾರೆ ಅಂತ. ಸದ್ದು ಹೇಳಿ, ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ದಕ್ಷಿಣ ದ್ವಾರದಲ್ಲಿ ನಮ್ಮ ಸೈನಿಕರು ನಿಂತಿದ್ದಾರೆ, ಹೋಗಿ ಹೇಳಿ ಅವ್ರಿಗೆ ಆದಷ್ಟು ಬೇಗ ಒಂದು ಪೆಟ್ಟಿಗೆ ತಗೊಂಡ್ ಬರ್ಬೇಕು ಅಂತ. ಈಗ ಹೇಳ್ತೀರಾ ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ? ಇದ್ರ ಒಳಗಡೆ ಇರೋದು ವೃತ್ತದಾಕಾರದ ವಸ್ತು. ಆ ವೃತ್ತದಾಕಾರದ ವಸ್ತು ದಾಳಿಂಬೆ ಇದೆ. ಏನ್ ಹೇಳ್ತಾರೆ ಮಹಾರಾಜ? ಪೆಟ್ಟಿಗೆ ಒಳಗಡೆ ದಾಳಿಂಬೆನೇ ಇದೆ, ಅದು ಕೂಡ ಕಾಯಿ. ಮಹಾರಾಜ್ರೇ ಮಹಾರಾಜ್ರೇ, ಇದು ಇದು ಹೇಗ್ ಸಾಧ್ಯ? ಏನಾಯ್ತು ಸಾರಂಗ, ನಿಜಕ್ಕೂ ಇದರೊಳಗೆ ಕಾಯಿ ಆಗಿರುವ ದಾಳಿಂಬೆ ಇದೆಯೇ? ಹೌದು ಮಹಾರಾಜ್ರೇ. ನಾನ್ ನಂಬೋದಿಲ್ಲ, ಈ ಪೆಟ್ಟಿಗೆನ ಈಗ್ಲೇ ತೆಗೀರಿ. ಅಸಂಭವ, ಇದನ್ನ ಹೇಳೋದಕ್ಕೆ ಹೇಗ್ ಸಾಧ್ಯ ನಿಮ್ಗೆ? ಮಹಾರಾಜ್ರೇ, ನಿಮ್ಮ ಸೈನಿಕರು ಪೆಟ್ಟಿಗೆನ ಹೊತ್ಕೊಂಡು ಬರ್ಬೇಕಾದ್ರೆ ಅದ್ರ ಒಳಗಡೆಯಿಂದಾನೆ ನಮ್ಗೆ ಯಾವುದೋ ವಸ್ತು ಅಲ್ಲಾಡ್ತಾ ಇರೋ ತರ ಕೇಳಿಸ್ತು. ಅದ್ರಿಂದ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ಇದ್ರ ಒಳಗಿಟ್ಟಿರೋ ವಸ್ತು ವೃತ್ತಾಕಾರದ್ದು ಅಂತ. ಆ ವೃತ್ತಾಕಾರ ಇರೋ ವಸ್ತುಗಳು ದಾಳಿಂಬೆ ಅಂತ ನಮ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ನಮ್ಗೆ ಷರತ್ತನ್ನ ಹೇಳಿದ್ಮೇಲೆ ಮಂತ್ರಿಗಳು ದಕ್ಷಿಣ ದ್ವಾರದಿಂದ ಪೆಟ್ಟಿಗೆ ಹಿಡ್ಕೊಂಡು ನಿಂತಿರೋ ತಮ್ಮ ಸೈನಿಕರನ್ನ ಬರೋಕ್ ಹೇಳಿದ್ರು. ಅದೇ ದಕ್ಷಿಣ ದ್ವಾರದ ಹೊರಗೆ ನಿಮ್ಮ ದಾಳಿಂಬೆ ತೋಟ ಇದೆ, ಮತ್ತೆ ಸೈನಿಕರ ಚಪ್ಪಲಿಗಳಲ್ಲಿ ಮಣ್ಣು ಮತ್ತೆ ದಾಳಿಂಬೆಯ ಎಲೆ ಅಂಟ್ಕೊಂಡಿದ್ದನ್ನ ನೋಡಿದ್ವಿ. ಇದರಿಂದ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ಅದ್ರೊಳಗಡೆ ಇರೋ ವೃತ್ತಾಕಾರದ ವಸ್ತುಗಳು ದಾಳಿಂಬೆ ಅಂತ. ಸರಿ, ಹಾಗಿದ್ರೆ ನಾನು ಇದನ್ನ ಒಪ್ಕೋತೀನಿ. ಆದ್ರೆ ದಾಳಿಂಬೆ ಕಾಯಿ ಆಗಿದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಒಂದ್ ವೇಳೆ ನಿಮ್ಮ ಭೂತ ಏನಾದ್ರೂ ಅದ್ರೊಳಗಡೆ ಹೋಗಿ ಅದನ್ನ ನೋಡ್ಕೊಂಡು ಬಂದು ಹೇಳ್ತಾ ಹೇಗೆ? ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ ಹೇಳಿ, ಸಿಕ್ಕಾಕೋಬಿಟ್ರ ಮಂತ್ರಿಗಳೇ? ನೀವಿಂತ ಪ್ರಶ್ನೆ ಕೇಳ್ತೀರಾ ಅಂತ ನಮಗ್ ಗೊತ್ತಿರ್ಲಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದು ಹಣ್ಣು ಹಣ್ಣಾಗೋದಕ್ಕೂ ಸರಿಯಾದ ಸಮಯ ಬರಬೇಕು. ಮತ್ತೆ ಎಲ್ರಿಗೂ ಗೊತ್ತಿದೆ ಈ ಹವಾಮಾನದಲ್ಲಿ ಕಾಯಿ ಹಣ್ಣಾಗೋದಿಲ್ಲ ಅಂತ. ಹಾಗಾಗಿ ದಾಳಿಂಬೆ ಹಣ್ಣಾಗಿರೋದಿಲ್ಲ, ಅವು ಕಾಯಿ ಆಗಿರುತ್ತವೆ ಮಹಾರಾಜ. ವಾ, ನಂಬೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ನಿಮ್ಮ ಮೂರು ಜನರ ಬುದ್ಧಿವಂತಿಕೆ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಕ್ಷಮಿಸಿ ಮಹಾರಾಜ, ಇದರಿಂದಾನೇ ಇವರು ಕಳ್ಳರು ಅಲ್ಲ ಅಂತ ನಾವು ಸಾಬೀತ್ ಮಾಡೋದಿಕ್ಕಾಗಲ್ಲ. ಅಲ್ಲ, ನನಗೊಂದು ವಿಷಯ ಹೇಳಿ, ಅದೇ ದಾರಿಲಿ ಇವ್ರ ಹೆಂಡತಿ ಮತ್ತೆ ಮಗು ಹೋಗಿದೆ ಅಂತ ಇವ್ರಿಗೆ ಹೇಗ್ ಗೊತ್ತಾಯ್ತು ಮಹಾರಾಜ್ರೆ? ಅದು ಕೂಡ ಒಂಟೆ ಮೇಲೆ ಹೋಗಿದ್ದಾರೆ ಅಂತ. ಮಹಾರಾಜರೆ, ಅಲ್ಲಿ ಮಣ್ಣಿನ ಮೇಲೆ ಒಂಟೆ ಹೆಜ್ಜೆಯ ಗುರ್ತಿತ್ತು. ಒಂದು ಚಿಕ್ಕ ಮಗು ಕೂಡ ಹೇಳ್ಬಿಡುತ್ತೆ ಅದು ಖಂಡಿತ ಒಂಟೆ ಕಾಲಿನ ಗುರ್ತು ಅಂತ. ಅದು ಕೂಡ ಆ ಒಂಟೆಗೆ ಒಂದೇ ಒಂದು ಕಣ್ಣಿತ್ತು ಅಂತ. ಆ ಒಂಟೆನೇ ನಿಮ್ ಹತ್ರ ಬಂದು ಹೇಳ್ತಾ ಹೇಗೆ? ಹೇಳಿ. ಖಂಡಿತ ಇಲ್ಲ, ಯಾಕಂದ್ರೆ ಆ ಒಂಟೆ ಆ ದಾರಿನಲ್ಲಿ ಒಂದೇ ಕಡೆ ಹುಲ್ಲನ್ನ ತಿಂದಿತ್ತು, ಆದ್ರೆ ಇನ್ನೊಂದು ಕಡೆ ತುಂಬಾ ಹಸಿರಾದ ಹುಲ್ಲಿತ್ತು. ಮತ್ತೀಗ ನೀವು ಕೇಳ್ಬೋದು, ಆ ಮಗು ಮತ್ತೆ ಹೆಂಗಸು ಅದೇ ಒಂಟೆ ಮೇಲೆ ಹೋಗಿದ್ದಾರೆ ಅದು ಹೇಗ್ ಗೊತ್ತಾಯ್ತು ಅಂತ. ಅದ್ ಹೇಗಪ್ಪ ಅಂದ್ರೆ, ಆ ಮಗು ಮತ್ತೆ ಹೆಂಗಸಿನ ಹೆಜ್ಜೆ ಗುರ್ತು ಅಲ್ಲಿ ಒಂದು ಸ್ವಲ್ಪ ದೂರ ಆ ಒಂಟೆಯ ಹೆಜ್ಜೆ ಗುರ್ತು ಇತ್ತು, ಆದ್ರೆ ಆ ಒಂಟೆ ಕೂತು ಎದ್ದ ಮೇಲೆ ಆ ಮಕ್ಕಳ ಗುರ್ತು ಕಾಣೆಯಾಗಿ ಹೋಗಿತ್ತು. ಇದರಿಂದ ಅರ್ಥ ಆಗುತ್ತೆ ಅವರು ಒಂಟೆ ಮೇಲೆ ಕೂತ್ಕೊಂಡು ಹೋಗಿರಬಹುದು ಅಂತ. ಇವ್ರು ಹೇಳ್ತಾ ಇರೋದು ನಿಜ ಮಹಾರಾಜ್ರೆ. ಇವನು ಹೆಂಡತಿ ಮತ್ತೆ ಮಗು ಅವರಿಬ್ರು ಒಂಟೆ ಮೇಲೆ ಸವಾರಿ ಮಾಡ್ಕೊಂಡು ಸುರಕ್ಷಿತವಾಗಿ ಅವ್ರ ಮನೆ ತಲುಪಿದ್ದಾರೆ. ಏನು, ನನಗೆ ಅಪ್ಪಣೆ ಕೊಡಿ ಮಹಾರಾಜ.
ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನ್ ನಿಮ್ ಮೇಲೆ ತಪ್ಪಾದ ಅಪರಾಧ ಹೊರಿಸ್ದೆ. ಈಗ ನಾನು ಹೊರಡ್ತೀನಿ. ಶಬಾಷ್, ನೀವು ಮೂರು ಜನ ನಿಜಕ್ಕೂ ಅದ್ಭುತ. ಮತ್ತು ಅದ್ಭುತ ಜನರ ಸ್ಥಾನ ಬಂತು ಸದಾ ಕಾಲ ನನ್ನ ಮನಸ್ಸಿನಲ್ಲೇ ಇರುತ್ತೆ. ಏನ್ ಹೇಳ್ತೀರಿ ಮಂತ್ರಿಗಳೇ? ಆಗ್ಲಿ ಮಹಾರಾಜರೇ. ಇದೇ ತರ ಮೂರು ಜನ ಸೇರಿ ತಮ್ಮ ಬುದ್ಧಿಶಕ್ತಿಯಿಂದ ಮಹಾರಾಜ ವಿದ್ಯಾಧರನ ಮನಸ್ಸನ್ನ ಗೆಲ್ತಾರೆ. ಅದಾದ್ಮೇಲೆ ಬೇರೆ ಊರುಗಳಿಂದ ತಮ್ಮ ಸಮಸ್ಯೆಗಳನ್ನೆಲ್ಲ ತಂದು ಇವ್ರ ಹತ್ರ ಹೇಳಿ ಪರಿಹಾರ ಮಾಡಿಸ್ಕೊತಾರೆ. ಅರ್ಥ ಆಯ್ತು ಅಮ್ಮ. ಆ ಮೂರ್ ಜನ ಸೇರಿ ಕೆಲ್ಸ ಒಟ್ಟಿಗೆ ಮಾಡ್ಬೋದು ಅಂದ್ರೆ ನಾವ್ಯಾಕ್ ಮಾಡಕ್ಕಾಗಲ್ಲ? ಮುಂದಿನ ಗೇಮ್ ಅಲ್ಲಿ ನನ್ ಬಾಲ್ ನ ಕೂಡ ಪಾಸ್ ಮಾಡ್ತೀನಿ. ಮತ್ತೆ ಅವ್ರು ನಾವು ಒಂದ್ಸಲ ಅಲ್ಲ ಎರಡಲ್ಲ ಮೂರ್ ಗೋಲ್ಗಳಿಂದ ಅವ್ರನ್ನ ಸೋಲಿಸ್ತೀವಿ. ನನ್ನ ಪ್ರೀತಿಯ ಅಮ್ಮನ ಆಶೀರ್ವಾದದಿಂದ ಒಂದ್ ಎಕ್ಸ್ಟ್ರಾ ಗೋಲ್ ಅಂತೂ ಮಾಡ್ಲೇಬೇಕಲ್ವಾ? ನಾವು ಅವ್ರನ್ನ ನಾಲ್ಕು ಗೋಲಿಂದ ಸೋಲ್ಸೋಣ. ಬನ್ನಿ ಒಂದಾಗೋಣ. If you like this video, subscribe to our channel, Murthy Media. ಮತ್ತು ಮತ್ತಲ್ಲಿ ತಕ್ಷಣ ಬೀಳುತ್ತೆ ಹನಿಯು ಅದು ವೆಪಿಸು ಮತ್ತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೇ ಈಗ ಸಿಹಿ ಕಹಿ ರುಚಿಗಾಗಿ ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ ಕವಿತ ಕಥೆಯು ಅರ್ಕದಿಂದ ಕಥೆಯು ನಾನು ಅದೆ ಪರಿಮಳ ಹರಿದು ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ ಬೆರಳನ್ನು ಹಿಡಿದು ಜೊತೆಯಾಗಿ ನಡುವೆ ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ ಅಂಗಳದ ಮಣ್ಣಲ್ಲಿ ಪರಿಮಳ ಮನದಲ್ಲಿ ಕಥೆ.